ಸಂಕಷ್ಟದ ಕಾಲದಲ್ಲಿಯೂ ಹಾಲಿನ ದರ ಶೀಘ್ರದಲ್ಲೇ ಏರಿಕೆಯಾಗೋ ಸಾಧ್ಯತೆ ಇದೆ. ಹಾಲಿನ ದರವನ್ನ ಪ್ರತಿ ಲೀಟರ್ ಗೆ 2 ರೂಪಾಯಿ ಏರಿಕೆ ಮಾಡೋದಕ್ಕೆ ಕೆಎಂಎಫ್ ಚಿಂತನೆ ನಡೆಸಿದೆಯಂತೆ. ಕರ್ನಾಟಕ ಹಾಲು ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ದರ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಬಿಸಿ ಸತೀಶ್, ಮುಂದಿನ ವಾರ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡುತ್ತೀವಿ, ಇನ್ನೊಂದು ವಾರದಲ್ಲಿ ದರ ಪರಿಷ್ಕರಣೆ ಬಗ್ಗೆ ಗೊತ್ತಾಗಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ಹಾಗೂ ಮಾಸ್ತಿಯಲ್ಲಿ ಡಾಂಬಾರ್ ಹಾಕಿದ ಮೂರೇ ದಿನಕ್ಕೆ ಡಾಂಬಾರ್ ಕಿತ್ತು ಬಂದಿದೆ. ಕಳಪೆ ಕಾಮಗಾರಿಯಿಂದಾಗಿ ಡಾಂಬಾರ್ ರಸ್ತೆ ಸಂಪೂರ್ಣ ಹಾಳಾಗಿದೆ. 5 ಕೋಟಿ ಮೊತ್ತದಲ್ಲಿ ಮರು ಡಾಂಬರೀಕರಣ ಕಾಮಗಾರಿ ನಡೆದಿತ್ತು. ಪಿಡಬ್ಲ್ಯೂಡಿ ಇಂದ ಗುತ್ತಿಗೆ ಪಡೆದಿದ್ದ ಕೃಷ್ಣರೆಡ್ಡಿ ಕುಡಿಯನೂರು ಸಂತೆಹಳ್ಳಿ ರಾಜೇನಹಳ್ಳಿ ಬಳಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಊರಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿನ ಆಗಿದೆ ಈ ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿ ಮಾಡಿ ಇಲ್ಲಿದ್ದ ಜನಗಳಿಗೆ ತೊಂದರೆ ಕೊಡ್ತಾ ಇರೋದೇ ಹೊರತು ನಮ್ಮ ತಾಲೂಕು ಮೇಲೆ ಇದಕ್ಕೆ ಒಬ್ಬ ಇಂಜಿನಿಯರ್ ಆಗಲಿ ಮತ್ತೊಬ್ಬರಾಗಲಿ ಯಾವುದೇ ಥರದ ಕರೆಕ್ಟಾಗಿ ಇಂಟ್ರೆಸ್ಟಾಗಿ ನಿಂತ್ಕೊಂಡು ರೋಡ್ ಹಾಕ್ಸೋ ಕೆಲಸ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಶಿಸ್ತಿನ ಕ್ರಮ ತಗೊಂಡು ಇದ್ರ ಯಾವುದೇ ಕಾರಣಕ್ಕೂ ಬಿಲ್ ಸ್ಯಾಂಕ್ಷನ್ ಮಾಡಬೇಡ್ರಿ. ಫಸ್ಟ್ ರೋಡೆಲ್ಲ ಕ್ಲೀನಾಗಿ ರೆಡಿ ಮಾಡಿ ಆಮೇಲೆ ಬಿಲ್ ಸ್ಯಾಂಕ್ಷನ್ ಮಾಡಿ. ಕಿತ್ತೋಗಿದೆ ರಸ್ತೆ ಇದು, ಇದು ಪುಡೇನೂರಲ್ಲೂ ಕಿತ್ತೋಗಿದೆ, ಇಲ್ಲಿ ಸಂತಳ್ಳಿ ಕ್ರಾಸಲ್ಲೂ ಕಿತ್ತೋಗಿದೆ. ಅದು ಅವ್ರ ಗಮನಕ್ಕೆ ಬರಲ್ಲ. ಇಂಜಿನಿಯರ್ಗಳು ಬರ್ತಾರೆ, ಎಲ್ಲೋ ಕುತ್ಕೊಂಡು ಸೈನ್ ಮಾಡಿ ಬಿಲ್ಗಳು ಮಾಡ್ತಾ ಇವ್ರೆ. ನಾಲ್ಕು ಮೂರು ದಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸುಡಂಬಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಅಕ್ರಮ ಎಸಗಿದ್ದಾರೆ ಅಂತ ಊರಿನ ಜನ ರೊಚ್ಚಿಗೆದ್ದಿದ್ರು. ಚೇತನ್ ಬಾಳನಗೌಡ್ರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ, ತಾಲೂಕು ಪಂಚಾಯಿತಿ ಇಒರನ್ನ ಕೂಡಿ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಅಧಿಕಾರಿಗಳನ್ನ ಕೂಡಿ ಹಾಕಿದ್ದ ಗ್ರಾಮಸ್ಥರು 11 ಗಂಟೆಗೆ ಬಿಟ್ಟು ಕಳುಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜೋಳದಾಳ್ ಗ್ರಾಮದಲ್ಲಿ ಟಿಸಿ ಹಾಗೂ ಲೈಟ್ ಕಂಬದ ವಿಚಾರಕ್ಕೆ ಗಲಾಟೆಯಾಗಿದೆ. ತೋಟದಲ್ಲಿದ್ದ ಟಿಸಿ ತೆರವು ಮಾಡಲು ಹೋದಾಗ ನಡೆದ ಗಲಾಟೆಯಲ್ಲಿ ಮರಿಲಿಂಗಪ್ಪ ಕುಟುಂಬದವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಶಿವಕುಮಾರ್ ಅನ್ನೋರು ದೂರು ದಾಖಲಿಸಿದ್ದಾರೆ. ಪೊಲೀಸರ ಸಮಕ್ಷಮದಲ್ಲೇ ನಡೆದ ತೀರ್ಮಾನದಂತೆ ಸದಾಶಿವ, ಮುದ್ದೇನಹಳ್ಳಿ ಹಾಗೂ ಮರಿಲಿಂಗಪ್ಪ ಅನ್ನೋರ ನಡುವಣ ಟಿಸಿ ವ್ಯವಹಾರಕ್ಕೆ ನನ್ನನ್ನು ಸಾಕ್ಷಿಯಾಗಿ ಮಾಡಿ ಟಿಸಿ ಪ್ರಕರಣ ಇತ್ಯರ್ಥ ಮಾಡಲಾಗಿತ್ತು. ಇದರನ್ವಯ ನಾವು ಟಿಸಿ ತೆರವು ಮಾಡಲು ಮುಂದಾಗಿದ್ದೆವು, ಆದರೆ ಮರಿಲಿಂಗಪ್ಪ ಕುಟುಂಬದವರು ಅನಗತ್ಯವಾಗಿ ನನ್ನ ಜೊತೆ ಜಗಳ ಮಾಡಿದ್ದಾರೆ. ಗಲಾಟೆ ವೇಳೆ ನನ್ನ ಕೊರಳಪಟ್ಟಿ ಹಿಡಿದು ದೊಣ್ಣೆಯಿಂದ ಹೊಡೆದಿದ್ದಾರೆಂದು ಶಿವಕುಮಾರ್ ಆರೋಪಿಸಿದ್ದಾರೆ. ಈ ಸಂಬಂಧ ಮರಿಲಿಂಗಪ್ಪ ಸೇರಿದಂತೆ ಮೂವರ ಮೇಲೆ ದೂರು ದಾಖಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಹೈದರಾಬಾದ್ ರಸ್ತೆಯಲ್ಲಿರೋ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಕೋತಿಗಳ ಕಾಟಕ್ಕೆ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ದಾರೆ. ಕಾಡಿನಿಂದ ಆಹಾರ ಅರಸಿ ಬರೋ ಕೋತಿಗಳು ಇನ್ನಿಲ್ಲದ ದಾಂಧಲೆ ಮಾಡ್ತವೆ. ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಬೆಳೆದ ತರಕಾರಿಯನ್ನ ಹಾಳು ಮಾಡಿ ಇನ್ನಿಲ್ಲದ ಕಾಟ ಕೊಡ್ತೀವಿ ಅಂತೆ. ಗುರುಗಳು ವರ್ಗಾವಣೆಯಾಗಿದ್ದಕ್ಕೆ ಶಾಲಾ ವಿದ್ಯಾರ್ಥಿಗಳು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. 14 ವರ್ಷಗಳ ಶಿಕ್ಷಕರ ಸೇವೆಗೆ ವಿದ್ಯಾರ್ಥಿಗಳು ಮಿಡಿದಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬಯ್ಯಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕ ತಿಪ್ಪಣ್ಣ ತಾವರೆಗೇರ ವರ್ಗಾವಣೆಯಾಗಿದ್ದಾರೆ. ಕನ್ನಡ ಬೋಧನೆ ಜೊತೆಗೆ ಶಿಕ್ಷಕ ತಿಪ್ಪಣ್ಣ ವಿದ್ಯಾರ್ಥಿಗಳ ಸ್ನೇಹ ಜೀವಿಯಾಗಿದ್ದರು. ಇದೇ ಕಾರಣಕ್ಕೆ ವರ್ಗಾವಣೆಯಾದ ಶಿಕ್ಷಕನ ಕೈಕಾಲು ಹಿಡಿದು ಸರ್ ಬಿಟ್ ಹೋಗ್ಬೇಡಿ ಸರ್ ಪ್ಲೀಸ್ ಸರ್ ಅಂತ ಕಣ್ಣೀರು ಹಾಕಿದ್ದಾರೆ ವಿದ್ಯಾರ್ಥಿಗಳು. ಆ ಕ್ಷಣ ಶಿಕ್ಷಕರು ಕಣ್ಣೀರಿಟ್ಟಿದ್ದಾರೆ. ಪಂಜಾಬ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಂಜಾಬ್ಗೆ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಭಗವಂತ್ ಮಾನ್ ಅವರನ್ನ ಆಮ್ ಆದ್ಮಿ ಪಕ್ಷದ ಸಿಎಂ ಅಭ್ಯರ್ಥಿ ಎಂದು ಮೊಹಾಲಿಯಲ್ಲಿ ಘೋಷಿಸಿದ್ದಾರೆ.
ಭಗವಂತ್ ಮಾನ್ ಆದ್ಯ ಆಪ್ನ ಪಂಜಾಬ್ ಅಧ್ಯಕ್ಷ ಹಾಗೂ ಸಂಸದರಾಗಿದ್ದಾರೆ. ಭಗವಂತ್ ಮಾನ್ ಅವರನ್ನ ಸಿಎಂ ಅಭ್ಯರ್ಥಿ ಮಾಡಬೇಕೆಂದು ಪಕ್ಷದ ಶೇಕಡಾ 97ರಷ್ಟು ಜನ ಅಭಿಪ್ರಾಯ ಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. पंजाब के लिए एक ऐतिहासिक दिन है, कई मायनों में ऐतिहासिक दिन है. पंजाब में आम आदमी पार्टी का सीएम चेहरा कौन होना चाहिए, इसका हर पंजाबी को, हर पंजाब के व्यक्ति को बड़ी बेसब्री से इंतजार है. तो पिछले हफ्ते हम लोगों ने एक फोन नंबर जारी किया और हमने कहा आप कॉलिंग कर सकते हो, आप व्हाट्सएप मैसेज भेज सकते हो, आप एसएमएस भेज सकते हो. तो हमारे पास 21,59,437 में, तो एक चीज तो सारे सर्वे भी ये दिखा रहे हैं और माहौल भी ये बता रहा है कि आम आदमी पार्टी की सरकार बनने जा रही है. तो जो सीएम चेहरा अब ऐलान होगा वो एक तरह से पंजाब का अगला सीएम बनने जा रहा है. तो पंजाब के लोगों ने अपना अगला सीएम किसे चुना है? ये जो 21,59,000 वोट आए, 93.3% लोगों ने सरदार भगवंत मान का नाम लिया. सुपरस्टार रजनीकांत कुटुंबदल्लि बिरुगाळि एद्दिदे. ರಜನಿ ಹಿರಿಯ ಪುತ್ರಿ ಐಶ್ವರ್ಯ ಹಾಗೂ ನಟ ಧನುಷ್ ವಿಚ್ಛೇದನ ಪಡೆದಿದ್ದಾರೆ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿದೆ. 2004ರಲ್ಲಿ ವಿವಾಹವಾಗಿದ್ದ ಐಶ್ವರ್ಯ ಮತ್ತು ಧನುಷ್ 18 ವರ್ಷಗಳ ದಾಂಪತ್ಯ ಜೀವನವನ್ನ ನಡೆಸಿದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ನಟ ಧನುಷ್, 18 ವರ್ಷ ದಂಪತಿಗಳಂತೆ ಪೋಷಕರಂತೆ ಇದ್ವಿ, ಪರಸ್ಪರ ಹಿತೈಷಿಗಳಾಗಿ ಸ್ನೇಹಿತರಾಗಿ ಬಾಳಿದೆವು, ಈಗ ನಮ್ಮ ಮಾರ್ಗ ಪ್ರತ್ಯೇಕ ಆಗುವ ಜಾಗದಲ್ಲಿದೆ, ಇಷ್ಟು ದಿನ ಜೋಡಿಯಾಗಿದ್ದ ನಾವು ಬೇರೆಯಾಗಲು ತೀರ್ಮಾನಿಸಿದ್ದೇವೆ, ದಯವಿಟ್ಟು ನಮ್ಮ ನಿರ್ಧಾರವನ್ನು ಗೌರವಿಸಿ ಅಂತ ಬರೆದುಕೊಂಡಿದ್ದಾರೆ. ಟೀಂ ಇಂಡಿಯಾದ ಟೆಸ್ಟ್ ನಾಯಕತ್ವಕ್ಕೆ ವಿರಾಟ್ ಕೊಹ್ಲಿ ವಿದಾಯ ಹೇಳಿದ ಬೆನ್ನಲ್ಲಿ ಮುಂದಿನ ಟೆಸ್ಟ್ ತಂಡದ ನಾಯಕ ಯಾರು ಅನ್ನೋ ಕುತೂಹಲ ಎದ್ದಿದೆ. ಇದೇ ಟೈಮ್ನಲ್ಲಿ ವೇಗಿ ಬೂಮ್ರಾ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನನಗೆ ತಂಡವನ್ನ ಮುನ್ನಡೆಸುವ ಅವಕಾಶ ನೀಡಿದ್ರೆ ನಿರಾಕರಿಸಲಾರೆ, ಭಾರತ ತಂಡದ ನಾಯಕನಾಗುವುದಂದ್ರೆ ಅದೃಷ್ಟವೇ ಸರಿ, ಒಂದು ವೇಳೆ ಆ ಅವಕಾಶ ಸಿಕ್ಕರೆ ತಂಡದ ಯಶಸ್ಸಿಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವೆ ಅಂತ ಹೇಳಿದ್ದಾರೆ.